and press the bell icon. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮುಂದೆ ಒಂದು ಮನವಿ. ಏನು ಮನವಿ ಅಂತ ಹೇಳಿದರೆ, ಈ ಕೊರೋನಾ ವೈರಸ್ ಅನ್ನು ಹತೋಟಿ ತರುವಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಒಂದು ಪ್ರಯತ್ನದಲ್ಲಿ ಏನು ತಾವು ವೈದ್ಯಕೀಯ ಸಲಕರಣೆಗಳನ್ನು ಖರೀದಿಸಿದ್ರು, ಸ್ಯಾನಿಟೈಸರ್ಸ್ ಇರ್ಬೋದು, ಪಿಪಿ ಕಿಟ್ ಇರ್ಬೋದು, ಔಷಧ ಇರ್ಬೋದು, ಬೇರೆ ಬೇರೆ ಯಾವುದೋ ವೈದ್ಯಕೀಯ ಸರ್ಕಾರಗಳನ್ನು ತಾವು ಖರೀದಿಸಿದ್ರೋ ಆ ಖರೀದಿಯಲ್ಲಿ ಭಾರಿ ಪ್ರಮಾಣದ ಅಕ್ರಮ ನಡೆದಿದೆ ಅಂಥೇಳಿ ನಮ್ಮ ಆಡಳಿತ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಸುಮಾರು 2,000 ಕೋಟಿಯಷ್ಟು ರೂಪಾಯಿ ಲೂಟಿ ಮಾಡಿದೆ ಸರ್ಕಾರ ಅಂಥೇಳಿ ಆರೋಪ ಮಾಡಿದೆ. ಈ ಆರೋಪದ ಹಿನ್ನೆಲೆ ಏನು ಅಂತೇಳಿದರೆ, ಒಂದು ಆಡಳಿತ ಪಕ್ಷ ಸಮರ್ಥವಾಗಿ ಸಾರ್ವಜನಿಕರ ಸೇವೆಯಲ್ಲಿ ಪಾಲ್ಗೊಳ್ಳದೆ ಹಣ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿದೆ. ಏನು ವಿರೋಧ ಪಕ್ಷ ತಮಗೆ ಆಡಳಿತ ತಮ್ಮ ಆಡಳಿತದಲ್ಲಿ ಅಕ್ರಮ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ ಮೇಲೆ ತಾವು ಯಾರೋ ತಮ್ಮ ಪಕ್ಷದ ಉಡಾಫೆಗಳ ಮಾತನ್ನು ಕೇಳಿಕೊಂಡು ಅಥವಾ ಬೇಜವಾಬ್ದಾರಿತ ಮಂತ್ರಿಗಳ ಮಾತು ಕೇಳಿಕೊಂಡು ಅಥವಾ ಕ್ಷಣಿಕ ಬುದ್ಧಿಯ ನಾಯಕರ ಮಾತು ಕೇಳಿಕೊಂಡು ನೀವು ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ವಿರೋಧ ಪಕ್ಷದ ನೈತಿಕತೆಯನ್ನು ತಗ್ಗಿಸ್ಲಿಕ್ಕೆ ಆ ಒಂದು ವಿರೋಧ ಪಕ್ಷದ ನಾಯಕರನ್ನು ಹೆದರಿಸ್ಲಿಕ್ಕೆ ನೀವು ವಿರೋಧ ಪಕ್ಷದ ನಾಯಕರಿಗೆ ಲೀಗಲ್ ನೋಟಿಸ್ ಕೊಡುವ ಮೂಲಕ ಈ ಸಂವಿಧಾನದ ಒಂದು ವ್ಯವಸ್ಥೆಯನ್ನು ಮತ್ತು ಏನೋ ಈ ಭಾರತ ದೇಶದ ರಾಜಕೀಯ ಸಂಪ್ರದಾಯ ಇದೆ ಆ ಸಂಪ್ರದಾಯಕ್ಕೆ ತಾವು ಇತಿಹಾಸ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಕರ್ನಾಟಕ ಸರ್ಕಾರ ಪ್ರಜಾಪ್ರತಿನಿಧಿಗಳ ಸರ್ಕಾರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಆಯ್ಕೆಯಾದಂಥ ಸರ್ಕಾರ. ಈ ಒಂದು ಸರ್ಕಾರಕ್ಕೆ ಆಡಳಿತ ಪಕ್ಷ ಎಷ್ಟು ಪ್ರಮುಖ ಪಾತ್ರ ವಹಿಸ್ತದೋ ವಿರೋಧ ಪಕ್ಷವು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸ್ತದ. ಸನ್ಮಾನ್ಯ ನಮ್ಮ ಸಂವಿಧಾನದ ಪಿತಾಮಹ ಡಾಕ್ಟರ್ ಅಂಬೇಡ್ಕರ್ ಅವರು ಮಾತು ಹೇಳ್ತಿದ್ರು, ಆಡಳಿತ ಪಕ್ಷ ಸರ್ಕಾರವನ್ನು ಮುನ್ನಡೆಸುವುದಾದರೆ ಈ ವಿರೋಧ ಪಕ್ಷ ಈ ಆಡಳಿತ ಪಕ್ಷದ ಕಾಯುವಂಥ ಕಾವಲು ನಾಯಿ, ಸಂವಿಧಾನದ ಕಾವಲು ನಾಯಿ ಅಂತೇಳಿ ಆ ಒಂದು ಮಾತನ್ನು ಅಂಥ ದೊಡ್ಡ ಜವಾಬ್ದಾರಿಯನ್ನು ಕೂಡ ಆ ವಿರೋಧ ಪಕ್ಷದ ಸ್ಥಾನಕ್ಕೆ ಕೊಟ್ಟಿದ್ದರು. ಸನ್ಮಾನ್ಯ ಯಡಿಯೂರಪ್ಪನವರೇ, ಇವತ್ತು ನೀವು ದ್ವೇಷದ ರಾಜಕಾರಣ ಮಾಡಿ ವಿರೋಧ ಪಕ್ಷದ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ವಿರೋಧ ಪಕ್ಷದ ಅವರ ಪ್ರಶ್ನೆಗೆ ಉತ್ತರಿಸಿದೆ, ನೀವೇನು ಇವತ್ತು ಲೀಗಲ್ ನೋಟ್ಸ್ ಕೊಡುವಂಥ ಕೆಲಸ ಮಾಡಿದಿರಲ್ಲ, ಇದು ಅತ್ಯಂತ ಕಟು ಮೂರ್ಖತನದ ನಿರ್ಧಾರ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂತೇಳಿದ್ರೆ ತಾವು ಸುಮಾರು 40 ವರ್ಷಗಳ ಕಾಲ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತ್ಕೊಂಡು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತಾವು ಪ್ರತಿಭಟಿಸಿದಿರಿ. ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ಸ್ ಮೇಲೆ ಪ್ರೊಫೆಸರ್ಸ್ ವರ್ಗಾವಣೆ ಕೂಡ ಖಂಡಿಸಿ ಹೋರಾಟ ಮಾಡಿದಿರಿ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೂಡ ತಾವು ಬೀದಿಗಳಲ್ಲಿ ಹೋರಾಟ ಮಾಡಿದಿರಿ, ದೊಡ್ಡ ಗಂಭೀರ ಆರೋಪ ಮಾಡಿದಿರಿ, ಸಣ್ಣ ವಿಷಯಕ್ಕೆ ಗಂಭೀರ ಆರೋಪ ಮಾಡಿದಿರಿ ತಾವೆಲ್ಲರೂ ಕೂಡ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಅವತ್ತೇನು ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಎಂದೂ ಕೂಡ ನಿಮ್ಮ ವಿರುದ್ಧ ಈ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ. ಇವತ್ತು ನೀವು ಹೋರಾಟಗಾರರ ಮೇಲೆ ಪೊಲೀಸರು ಬಿಟ್ಟು ಹೆದರ್ಸ್ತಾ ಇದ್ದೀರಿ. ಪೊಲೀಸರು ಸರ್ವಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸರ್ಕಾರದ ಅಧಿಕಾರಿಗಳು ಅತ್ಯಂತ ಬೇಜವಾಬ್ದಾರಿಯಿಂದ ಆಡಳಿತ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ಗಂಭೀರ ಆರೋಪವನ್ನು ನೀವು ಚಾಲೆಂಜ್ ಆಗಿ ಸ್ವೀಕರಿಸಬೇಕಾಗಿತ್ತು. ನೀವು ಅದನ್ನು ಸ್ವೀಕರಿಸಿ ಆ ವಿರೋಧ ಪಕ್ಷದ ಏನು ಗಂಭೀರ ಆರೋಪವನ್ನು ತಾವು ಜನರಿಗೆ ಪ್ರದರ್ಶನ ಮಾಡಲಿಕ್ಕೆ ನೀವು ಸ್ವತಂತ್ರ ನ್ಯಾಯಾಂಗ ತನಿಖೆ ವಹಿಸುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇಲ್ಲ ಸ್ವತಂತ್ರ ತನಿಖಾ ತಂಡಗಳಿಗೆ CBI ಇರ್ಬೋದು, COD ಇರ್ಬೋದು, ಬೇರೆ ಬೇರೆ ತನಿಖಾ ತಂಡಗಳಿಗೆ ಈ ಒಂದು ಆರೋಪವನ್ನು ವಹಿಸುವ ಮೂಲಕ ಅಲ್ಲಿ ಬಂದಂಥ ಸತ್ಯಾಂಶವನ್ನು ಸಾರ್ವಜನಿಕರಿಗೆ ಬಿಟ್ಟು ಸಾರ್ವಜನಿಕರ ಮುಂದೆ ಪ್ರದರ್ಶನ ಮಾಡಬೇಕಾಗಿತ್ತು. ವಿರೋಧ ಪಕ್ಷ ನಮ್ಮ ಆಡಳಿತವನ್ನು ಸಹಿಸದೆ ಸುಳ್ಳು ಆಪಾದನೆ ಮಾಡ್ತಾ ಇದೆ ಅಂಥೇಳಿ ಅದು ಬಿಟ್ಟುಕೊಂಡು ನೀವು ಇವತ್ತು ಕೆಲ ಕ್ಷುಲ್ಲಕ ಬುದ್ಧಿಯ ರಾಜಕಾರಣಿಗಳು ಅಥವಾ ನಿಮ್ಮ ಪಕ್ಷದ ಮುಖಂಡರ ಮಾತು ಕೇಳಿಕೊಂಡು ನೀವು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಲೀಗಲ್ ನೋಟಿಸ್ ಕೊಡುವ ಮೂಲಕ ನಿಮ್ಮ ಸಂವಿಧಾನದ ನೀತಿಗಳನ್ನು ಮತ್ತು ಸರ್ಕಾರದ ರೂಢಿ ಮತ್ತು ಸಂಪ್ರದಾಯವನ್ನು ಕೂಡ ತಾವು ಉಲ್ಲಂಘನೆ ಮಾಡಿದಿರಿ ಮತ್ತು ಸರ್ವಾಧಿಕಾರತ್ವದ ಆಡಳಿತವನ್ನು ತಾವು ಮುನ್ನಡೆಸಲಿಕ್ಕೆ ಮುಂದಾಗಿದಿರಿ. ಈ ಒಂದು ಕ್ರಮವನ್ನು ನಾನು ಈ ರಾಜ್ಯದ ಜವಾಬ್ದಾರಿತ ನಾಗರಿಕನಾಗಿ ಅತ್ಯಂತ ಉಗ್ರವಾಗಿ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರೇ, ನಾನೊಂದು ವಿನಂತಿ ಮಾಡ್ತೇನೆ, ನೀವು
ತಕ್ಷಣವೇ ಏನು ವೈದ್ಯಕೀಯ ಸಲಕರಣೆಗಳಲ್ಲಿ ಖರೀದಿ ಮಾಡಲಿಕ್ಕೆ ನಡೆದಂತ ಸುಮಾರು 2,000 ಕೋಟಿ ರೂಪಾಯಿ ಏನು ಗಂಭೀರ ಆರೋಪ ಇದೆ, ಅದನ್ನ ಲೆಕ್ಕ ಕೊಡಿ. ನಾನು ಕೂಡ ಈ ರಾಜ್ಯದ ಒಬ್ಬ ಜವಾಬ್ದಾರಿತ ಒಬ್ಬ ನಾಗರಿಕನಾಗಿ ಪ್ರಶ್ನೆ ಕೇಳ್ತೇನೆ, ಲೆಕ್ಕ ಕೊಡಿ. ನೀವು ಲೆಕ್ಕ ಕೊಡಿ, ಲೆಕ್ಕ ಕೊಡದಿದ್ರೆ ಕುರ್ಚಿ ಖಾಲಿ ಮಾಡಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇದು ಸರ್ವಾಧಿಕಾರಿ ಸರ್ಕಾರ ಅಲ್ಲ, ಇದು ಜನರಿಂದ ಆಯ್ಕೆಯಾದಂಥ ಸರ್ಕಾರ. ನೀವು ಜನರಿಗೆ ಲೆಕ್ಕ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.